ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕರ್ತವ್ಯವನ್ನ ಬಂದ್ ಮಾಡೋ ಮುಖಾಂತರ, ಸರ್ಕಾರದ ಗಮನವನ್ನ ಸೆಳೆಯೋ ಮುಖಾಂತರ ಈ 7ನೇ ವೇತನ ಆಯೋಗ ಮತ್ತು ಎನ್ಪಿಎಸ್ಗೆ ಹೆಚ್ಚು ಒತ್ತನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಹೋರಾಟಕ್ಕೆ ನಾಂದಿ ಹಾಕ್ತಾ ಇದೀವಿ. ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಪರವಾಗಿ 7ನೇ ವೇತನ ಪರವಾಗಿ ಹೆಚ್ಚು ಧ್ವನಿ ಬರ್ತಾ ಇದೆ. ಎನ್ಪಿಎಸ್ ಬಗ್ಗೆ ಅಷ್ಟು ವಿಚಾರವನ್ನ ಕಾಣ್ತಾ ಇಲ್ಲ. ಇವರ ಬಗ್ಗೆ ಸೂಕ್ತವಾಗಿ ನಮ್ಮ ಮಾತಾಡಿದಾಗ ಹೆಚ್ಚು ಒತ್ತಡವನ್ನು ಕೊಡೋ ಮುಖಾಂತರ ಎನ್ಪಿಎಸ್ಗೆ ರದ್ದುಗೊಳಿಸಿ ಓಪಿಎಸ್ ಕೊಡಲಿಕ್ಕೆ ಅದು ಸಹ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ತಾ ನಾನು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಮಾತನ್ನ ನಮಗೆ ಅವಕಾಶ ಕೊಟ್ಟಂತ. ಮೊಟ್ಟ ಮೊದಲಿಗೆ ಒಂದು ದಿನದ ಹೋರಾಟವನ್ನು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು 75,000 ಜನ ಎನ್ಪಿಎಸ್ ನೌಕರರು ಸೇರ್ಕೊಳ್ಳೋದ್ರ ಮೂಲಕ ಒಂದು ಹೋರಾಟವನ್ನು ಮಾಡಿದ್ವಿ. ಅದಾದ ನಂತರ ತಾಲೂಕಲ್ಲಿ ರಕ್ತ ಕೊಟ್ಟೆವು ಪಿಂಚಣಿ ಬಿಡೋದು ಅನ್ನೋ ಒಂದು ಹೋರಾಟ ನೂತನ ರಕ್ತವನ್ನು ಕೊಡೋದ್ರ ಮೂಲಕ ನಮ್ಮ ತಾಲೂಕಿಂದ ಹೈಯೆಸ್ಟ್ ಸುಮಾರು 102 ಯೂನಿಟ್ ಅನ್ನ ರಕ್ತವನ್ನು ಸಂಗ್ರಹಣೆ ಮಾಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೊಸದುರ್ಗ ಶಾಖೆ, ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೇಂದ್ರ ಸಂಘ ಕಬ್ಬನ್ ಪಾರ್ಕ್, ಇದರ ಅಡಿಯಲ್ಲಿ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಸರ್ಕಾರಿ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ ಅಂದರೆ ಅಸಹಕಾರದ ಮುಖೇನ ರಾಜ್ಯದ ಸಮಸ್ತ ಅಧಿಕಾರಿ ಹಾಗೂ ನೌಕರ ಬಂಧುಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆಗಳಾದ ವೇತನ ಭತ್ಯೆಗಳ ಪರಿಷ್ಕರಣೆ ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವ ಸಂಬಂಧ ದಿನಾಂಕ 21/2/23 ನಡೆದ ರಾಜ್ಯ ಕಾರ್ಯಕಾರಿಣಿ ಮತ್ತು ರಾಜ್ಯ ಸಮಸ್ತ ಸರ್ಕಾರಿ ಅಧಿಕಾರಿ ನೌಕರರು ದಿನಾಂಕ 1/3/2023 ಕರ್ತವ್ಯಕ್ಕೆ ಗೈರಾಜರ ಅವಧಿ ಮುಷ್ಕರವನ್ನು ಯಶಸ್ವಿಗೊಳಿಸಲು ಸಂಘವು ಮನವಿ ಮಾಡುತ್ತಿದೆ. ಸೊ ಇದರಂತೆ ಇಂದು ನಮ್ಮ ಹೊಸದುರ್ಗ ಶಾಖೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಎಲ್ಲ ವೃಂದ ಸಂಘಗಳ ಸಭೆ ಕರೆದು ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ನಿರ್ದೇಶಕ ಬಂಧುಗಳು ಪದಾಧಿಕಾರಿಗಳು ಕೂಡ ಹಾಜರಿದ್ದು ಈ ಒಂದು ಮುಷ್ಕರಕ್ಕೆ ಎಲ್ಲರ ಒಮ್ಮತ ಸಹಕಾರ ನೀಡಿದ್ರು ಮುಖ್ಯನ ನಮಗೆ ಒಪ್ಪಿಗೆಯನ್ನು ನೀಡಿರ್ತಾರೆ. ಈಗ ಇಡೀ ತಾಲೂಕಿನ ಏನು ಇಲಾಖಾ ಮುಖ್ಯಸ್ಥರುಗಳಿದ್ದಾರೋ ಹಾಗೂ ಇಲಾಖೆಗಳ ಆಫೀಸುಗಳಿಗೆ ಹೋಗಿ ಅಲ್ಲಿ ನಮ್ಮ ಏನು ಮುಷ್ಕರದ ಬ್ರೋಚರನ್ನು ಅಂಟಿಸೋದ್ರ ಮುಖೇನ ಅಧಿಕಾರಿಗಳ ಗಮನಕ್ಕೆ ತರುವ ಮುಖೇನ ನಾವೆಲ್ಲರೂ ಕೂಡ ಈಗ ಆಲ್ರೆಡಿ ಸನ್ನದ್ಧರಾಗಿದ್ದೀವಿ. ನಾವಂತೂ ಕೂಡ ಏನು ವೇತನ ಪರಿಷ್ಕರಣೆ ಹಾಗೂ ಎನ್ ಪಿ ಎಸ್ ನೌಕರರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿ ಎನ್ ಪಿ ಎಸ್ ಜಾರಿ ಎನ್ ಪಿ ಎಸ್ಸನ್ನು ರದ್ದು ಮಾಡಿ ಓ ಪಿ ಎಸ್ಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು, ಹೀಗೆ ವೇತನ ನಮ್ಮ ತಾರತಮ್ಯವನ್ನು ಪರಿಹರಿಸುವಂಥದ್ದು ಇದೆಲ್ಲದಕ್ಕೂ ಕೂಡ ನಾವು ಈಗ ಅಲ್ಲಿ ತಯಾರಿ ಆಗಿದ್ದೇವೆ. ಬಹುಶಃ ಏನಾದರೂ ಸರ್ಕಾರ ನಮ್ಮೆಲ್ಲ ಏನು ನಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಸಿದ್ಧರಾಗಿದ್ದೀವೋ ಈ ಹೋರಾಟಕ್ಕೆ ಅವರೇನಾದರೂ ನಮ್ಮನ್ನು ಮನವೊಲಿಸುವಂಥ ಪ್ರಯತ್ನ ಪಡೋದಾಗಲಿ ಅಥವಾ ನಮಗೆ ಯಾವುದೇ ಹಣವನ್ನು ನಿಗದಿಪಡಿಸುವಂಥ ದೃಢ ನಿರ್ಧಾರವನ್ನು ನಮ್ಮ ರಾಜ್ಯಾಧ್ಯಕ್ಷರೊಂದಿಗೆ ಚರ್ಚಿಸಿ ರಾಜ್ಯಾಧ್ಯಕ್ಷರು ಏನು ಕರೆಯನ್ನು ನೀಡ್ತಾರೋ ಸೊ ಆ ಕರೆಗೆ ನಾವೆಲ್ಲರೂ ಕೂಡ ಬದ್ಧರಾಗಿ ಬಹುಶಃ ನಾನು ಏನು ವೇತನ ಪರಿಷ್ಕರಣೆ ಒಂದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಒಪ್ಪದೆ ಏನು ಎನ್ ಪಿ ಎಸ್ ಅನ್ನ ಓ ಪಿ ಎಸ್ಸಿಗೂ ಕೂಡ ಅವರು ತಯಾರಿ ಆಗ್ತಾರೆ ಅದನ್ನು ಕೂಡ ಕೊಡಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರೋದ್ರಿಂದ ಸರ್ಕಾರ ಈ ಎರಡನ್ನೂ ಕೂಡ ಜಾರಿಗೊಳಿಸಿದೆ. ಆದರೆ ನಾವು ಈ ಒಂದು ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ನಿಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿ ಆಗ್ತೀವಿ. ಕೊಡದೇ ಇದ್ದರೆ ನಮ್ಮ ಹೋರಾಟ ಕೊನೆಯವರೆಗೂ ಇರುತ್ತೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.